ವೆಲ್ಕಮ್ ಬ್ಯಾಕ್ ಟು ಇವ್ನಿಂಗ್ ಡಾಕ್ಟರ್. ನಾವು ಮಾತಾಡ್ತಾ ಇದ್ದೀವಿ ಡಯಾಬಿಟಿಸ್ ಬಗ್ಗೆ, ಡಯಾಬಿಟಿಸ್ ಸಿಂಪ್ಟಮ್ ಏನು ಅನ್ನೋದ್ರ ಬಗ್ಗೆ ಹೇಳಿದ್ರು, ಹಾಗೇನೆ ಇನ್ನು ಕಾಂಪ್ಲಿಕೇಶನ್ಸ್ ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಅದಕ್ಕೂ ಮುನ್ನ ಡಾಕ್ಟರ್ ಒಬ್ರು ಕಾಲರ್ ಹಿಡಿದಾರೆ, ತೊಗೊಂಬಿಡೋಣ ಇವಾಗ. ಖಂಡಿತ. ಬಿಸಿಲನಗರಿ ಗುಲ್ಬರ್ಗಾದಿಂದ ಅಲ್ತಾಫ್ ಅನ್ನುವಂಥವ್ರು ಕರೆ ಮಾಡಿದ್ದಾರೆ. ಅಲ್ತಾಫ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಯಾರ ಬಗ್ಗೆ ಕೇಳಬೇಕಾಗಿದೆ, ಅದರಲ್ಲೂ ಕೂಡ ಡಯಾಬಿಟಿಸ್ ಬಗ್ಗೆ ಏನಾದರೂ ಇದ್ರೆ ದಯವಿಟ್ಟು ಕೇಳಿ, ಡಾಕ್ಟರ್ ಇದ್ದಾರೆ. ಸಕ್ಕರೆ ಕಾಯಿಲೆ ಇದೆ ಸರ್, ಅದ್ರ ಬಗ್ಗೆ ಕೇಳಿ. ಓಕೆ, ಶುಗರ್ ಹೇಳಿ, ಯಾರ ಬಗ್ಗೆ ಕೇಳಬೇಕು, ತಮಗೇನಾ ಅಥವಾ ಬೇರೆಯವ್ರಿಗಿದೆಯಾ? ಇಲ್ಲ ಸರ್, ನಮ್ಮ ಫಾದರ್ ಅವರಿಗೆ ಸಕ್ಕರೆ ಕಾಯಿಲೆ ಇದೆ ಸರ್. ಅವ್ರ ವಯಸ್ಸು? ವಯಸ್ಸು 48 ಇದೆ ಸರ್. 48. ಎಷ್ಟು ವರ್ಷದಿಂದ, ಎಷ್ಟು ದಿನಗಳಿಂದ ಇದೆ ಅವರಿಗೆ? ಇದು ಸುಮಾರು 7-8 ತಿಂಗಳಿಂದ ಇದೆ ಸರ್. ಓಕೆ, ಡಾಕ್ಟರ್ ಇದ್ದಾರೆ, ನೋಡಿ ಮಾತಾಡಿ. ನಮಸ್ಕಾರ ಅಲ್ತಾಫ್ ಅವರು, ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ನಮ್ಮ ಫಾದರ್ ಅವರಿಗೆ ಸಕ್ಕರೆ ಕಾಯಿಲೆ ಇದೆ ಸರ್. ಆಯ್ತು. ಸುಮಾರು 7-8 ತಿಂಗಳಿಂದೆ, ಒಂದು ತಿಂಗಳು ಏನೈತೆ ಸರ್, 260 ಇರುತ್ತೆ ಎಕ್ಸ್ರೇ ಮಾಡಿದೊಳಗೆ, ಸ್ಕ್ಯಾನಿಂಗ್ ಮಾಡುತ್ತೀವಲ್ಲ. ಇದು ಹೋದ ಮಂತ್ ನಾವು ಸ್ಕ್ಯಾನಿಂಗ್ ಮಾಡಿದೆ ಸರ್, 210 ಇತ್ತು ಸರ್. ಓಕೆ, ಅದೇ ಅದು ತಡೆಯಬಹುದಂದ್ರೆ ಏನು ಮಾಡ್ಬೋದು ಸರ್? ಅಲ್ತಾಫ್ ಅವರೇ, ನಿಮ್ಮ ಫಾದರ್ ಅವರಿಗೆ ಶುರು ಆಗಿದ್ದ ವಯಸ್ಸು 48ರಲ್ಲೇ ಅದು ಶುರು ಆಗಿದ್ದು ಡಯಾಬಿಟಿಸ್? 47ರಲ್ಲಿ ಸರ್. 47ರಲ್ಲಿ. ಈಗ ಅವರು ಆರೋಗ್ಯದ ಕಡೆ ಗಮನ ಕೊಡಬೇಕಂದ್ರೆ ಆಹಾರ ಮತ್ತು ವ್ಯಾಯಾಮ ಇವೆರಡರ ಕಡೆಯೂ ಗಮನ ಕೊಡಬೇಕು. ಪ್ರತಿದಿನ ಡಾಕ್ಟರ್ ಕೊಟ್ಟಿರುವ ಔಷಧಿ ಮಾತ್ರೆಗಳನ್ನು ಕರೆಕ್ಟಾಗಿ ತಗೊಂಡು ದಿನಕ್ಕೆ ಒಂದು 30-40 ನಿಮಿಷ ವಾಕಿಂಗ್ ಮಾಡೋದು, ಅಂದರೆ ಅದು ವ್ಯಾಯಾಮ ತಲುಪಿಸುತ್ತೆ. ಡಯಟ್ನಲ್ಲಿ ಅವರು ಆಹಾರವನ್ನು ಕಮ್ಮಿ ಮಾಡಿಕೊಂಡು ದಿನಕ್ಕೆ 5 ಬಾರಿ ಸ್ವಲ್ಪ ಸ್ವಲ್ಪ ಆಹಾರ ತಗೊಂಡು, ನಿಮ್ಮಲ್ಲಿ ಚಪಾತಿ ರೋಟಿ ಜಾಸ್ತಿ ಅನ್ಸುತ್ತೆ ನಿಮ್ಮ ಕಡೆ, ರೊಟ್ಟಿ ಜಾಸ್ತಿ, ಜೋಳದ ರೊಟ್ಟಿ, ಜೋಳದ ರೊಟ್ಟಿ ಅನ್ನ ಇವೆರಡರಲ್ಲೂ ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಇದೆ, ಸ್ವಲ್ಪ ಶುಗರ್ ಭಾಳ ಬೇಗ ರಿಲೀಸ್ ಆಗುತ್ತೆ. ಸೊ ಎಲ್ಲರೂ ಬೇರೆಯವ್ರು ಏನು ಮಾಡ್ತೀವಿ, 3 ಹೊತ್ತು ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ, ಈ ಥರ ಮಾಡ್ತೇವೆ. 3 ಸಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಿನ್ನೋ ಪದ್ಧತಿ ನಮ್ಮದು ಮೊದಲಿಂದ ಬಂದುಬಿಟ್ಟಿದೆ. ಅದನ್ನು ಸ್ಪ್ಲಿಟ್ ಮಾಡ್ಕೊಂಡು, ಸಪೋಸಿಂಗ್ ಬೆಳಗ್ಗೆ ನೀವು 2 ಚಪಾತಿ ತಿನ್ನೋ ಒಂದು ಬ್ರೇಕ್ಫಾಸ್ಟಿಗೆ ತಿನ್ನೋ ಒಂದು ಅಭ್ಯಾಸ ಇದ್ದರೆ ನಾಷ್ಟಕ್ಕೆ, ಅದನ್ನು 1 ಚಪಾತಿ 7 ಗಂಟೆಗೆ, 1 ಚಪಾತಿ 10:30 ಅಂದರೆ ಒಂದು 2.5-3 ಗಂಟೆ ಗ್ಯಾಪ್ ಕೊಟ್ಕೊಂಡು, ಮತ್ತು ಮಧ್ಯಾಹ್ನದ ಆಹಾರ 2 ರೊಟ್ಟಿ ತಿನ್ನೋದ್ರ ಬದಲಿಗೆ 1 ರೊಟ್ಟಿ 1 ಗಂಟೆಗೆ, 1 ರೊಟ್ಟಿ 4 ಗಂಟೆಗೆ, ಮತ್ತು ರಾತ್ರಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬೇಳೆ, ತರಕಾರಿಯಲ್ಲಿ ಮಾಡಿರುವ ಸಾಂಬಾರಾಗಲಿ ಪಲ್ಯಗಳಾಗಲಿ ಮತ್ತು ಹಸಿ ತರಕಾರಿ ಇವುಗಳನ್ನು ಜಾಸ್ತಿ ತೊಗೊಂಡು ರೊಟ್ಟಿ ಚಪಾತಿ ಕಮ್ಮಿ ಮಾಡ್ಕೋಬೇಕು. ಅನ್ನ ನಿಮ್ಮ ಕಡೆ ಕಮ್ಮಿನೇ ತೊಗೊಳ್ತೀರಾ ಅನ್ಸುತ್ತೆ ಮೊದಲಿಂದನೂ. ಸೊ ಈ ಥರ ಆಹಾರವನ್ನು ಸ್ವಲ್ಪ ಸ್ವಲ್ಪನೇ ಹೆಚ್ಚಿನ ಫ್ರೀಕ್ವೆನ್ಸಿಯಲ್ಲಿ, ಅಂದರೆ ಜಾಸ್ತಿ ಟೈಮ್ಸ್ನಲ್ಲಿ ತೊಗೊಂಡು ನೀವು ಡಿವೈಡ್ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ಜೊತೆಗೇ ಮೆಡಿಸಿನ್ನ ಯಾವತ್ತಿಗೂ ಮಿಸ್ ಮಾಡಬಾರ್ದು. ಡಾಕ್ಟರ್ ಹೇಳಿರುವ ಮೆಡಿಸಿನ್ಸ್ ಕರೆಕ್ಟ್ ಟೈಮಿಗೆ ತೊಗೋಬೇಕು. ಇಷ್ಟನ್ನು ಪಾಲಿಸಿದರೆ ಅದು ಫಾಸ್ಟಿಂಗ್, ಅಂದರೆ ಖಾಲಿ ಹೊಟ್ಟೆನಲ್ಲಿ ನೀವು ಮಾಡಿಸ್ತೀರಲ್ಲ ಟೆಸ್ಟು, ಅದು 120 ಬರಬೇಕು. ಮತ್ತು ತಿಂಡಿ ಊಟದ ನಂತರ ಮಾಡ್ತಿರಲ್ಲ, ಅದು 180 ಬರಬೇಕು. ಈಗಾಗಲೇ ನೀವು 270 ಅದೆಲ್ಲ ಹೇಳಿದ್ರೆ, ಇದನ್ನು ಕಂಟ್ರೋಲಿಗೆ ತರ್ತಾ ತರ್ತಾ ಕ್ರಮೇಣವಾಗಿ ಅವರ ಆರೋಗ್ಯವನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಓಕೆ, ಅಲ್ದಾವ್ರ ಕರೆ ಮಾಡೋದಕ್ಕಾಗಿ ಧನ್ಯವಾದ. ನಿಮಗೆ ನಿಮ್ಮ ಸಮಸ್ಯೆಗೆ ಅಥವಾ ನಿಮ್ಮ ತಂದೆಯವರ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಓಕೆ, ಕರೆ ಮಾಡೋದಕ್ಕಾಗಿ ಮತ್ತೊಮ್ಮೆ ತಮಗೆ ಧನ್ಯವಾದ. ಡಾಕ್ಟ್ರೆ, ತಾವು ಹೇಳ್ತಾ ಇದ್ರಿ ಈಗ ಈ ಇವ್ರದ್ದು ಒಂದು ಕೇಸನ್ನು ಇಟ್ಕೊಂಡು ನಾವು ಮಾತಾಡಿದ್ದಾರೆ, ಅವ್ರಿಗೆ 48 ಏಜು, 47ಗೆ ಅವ್ರಿಗೆ ಡಯಾಬಿಟಿಸ್ ಬಂದಿದೆ ಅನ್ನುವಂಥದ್ದು, ಆದರೂ ಕೂಡ ಲೇಟ್ ಆಗೇ ಬಂದಿದೆ ಅಂತ ಅನ್ಕೋಬೋದು, ಯಾಕೆಂದ್ರೆ ಬಿಲೋ 40 ಇದ್ದವ್ರಿಗೆ ಎಷ್ಟೊಂದು ಜನರಿಗೆ ಶುಗರ್ ಬಂದ್ಬಿಟ್ಟಿರುತ್ತೆ. 40 ಕ್ರಾಸ್ ಆಯಿತು ಅಂತಂದರೆ ಒಂದೊಂದೇ ಕಾಯಿಲೆಗಳು ದಾರಿ ಬರ್ತಾ ಇರ್ತವೆ. ಸೊ ಅದಕ್ಕೆ ನಾವು ಕೇರ್ ತೊಗೋಬೇಕು ಅನ್ನುವಂಥದ್ದು, ಫುಡ್ಡು ಮತ್ತು ಎಕ್ಸರ್ಸೈಸ್ ಮಾಡುವಂಥದ್ದು. ಸೊ ಹಾಗೆಯೇ ಜಾಗೃತಿಯನ್ನು ವಹಿಸುವಂಥದ್ದು, ಏನಾದರೂ ಅಂತ ಸಿಂಪ್ಟಮ್ ಕಂಡು ಬಂತು ಅಂದರೆ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಮೆಡಿಕೇಶನ್ ತೊಗೊಳ್ಳುವಂಥದ್ದು. ಎಸ್ ಸರ್, ನಾವು ಈಗ ನಮ್ಗೆ ಈ ಥರ ಎಲ್ಲ ಸಿಂಪ್ಟಮ್ ಯಾವುದೋ ಒಂದು ಇದೆ ಅಂತ ಅಂದ್ಕೊಂಡಾಗ ನಿಮ್ಮ ಹತ್ರ ಬಂದಾಗ ನೀವು ಯಾವ ಥರ ಚೆಕ್ ಮಾಡ್ತೀರಿ? ನಾವು ಸಾಮಾನ್ಯವಾಗಿ ಡಯಾಬಿಟಿಸ್ ಅನ್ನೋದು ಡಯಾಗ್ನೋಸಿಸ್ ಬೇಸಿಕಲಿ ಲ್ಯಾಬ್ ಬೇಸ್ಡ್ ಡಯಾಗ್ನೋಸಿಸ್, ಅಂದರೆ ರಕ್ತ ಪರೀಕ್ಷೆ ಮಾಡಿಸ್ಬೇಕಾಗ್ತದೆ. 8 ಗಂಟೆಯ ಫಾಸ್ಟಿಂಗ್, ಅಂದರೆ ರಾತ್ರಿ ಊಟ ಮಾಡಿದವರು 8 ಗಂಟೆಯ ನಂತರ ಖಾಲಿ ಹೊಟ್ಟೆನಲ್ಲಿ ಇರ್ತಾರೆ ಬೆಳಗ್ಗೆ. ಅವ್ರು ಬಂದಾಗ ಸಾಮಾನ್ಯವಾಗಿ ಬೆಳಗ್ಗೆ 7:30-8 ಪರೀಕ್ಷೆ ಮಾಡ್ತಾರೆ, ರಕ್ತ ಪರೀಕ್ಷೆ ಬಿಫೋರ್ ಫುಡ್, ಬಿಫೋರ್ ಫುಡ್ ಫಾಸ್ಟಿಂಗ್. ಅದಕ್ಕೆ 8 ಅವರ್ಸ್ ಫಾಸ್ಟಿಂಗ್ ಇರೋದು ಒಳ್ಳೆಯದು. ಓಕೆ, ಇದ್ದಾಗ ಬ್ಲಡ್ ಟೆಸ್ಟ್ ಮಾಡಿದಾಗ ಶುಗರ್ ಲೆವೆಲ್ಸ್ 125 ಮೇಲಿದ್ರೆ ಡಯಾಬಿಟಿಸ್ ಅಂತೀವಿ. ಓಕೆ ಓಕೆ. 105-124 ಇದ್ರೆ ಪ್ರೀ ಡಯಾಬಿಟಿಸ್ ಅಂತೀವಿ, ಅಂದರೆ ಈಗಲೇ ಮುನ್ಸೂಚನೆ, ಮುನ್ನೆಚ್ಚರಗೊಳ್ಳಿ
ಇನ್ನೊಂದ್ಸಲ ಹೇಳಿ ಸರ್, 105 105 125 ಇದ್ರೆ ಪ್ರೀ ಡಯಾಬಿಟಿಸ್ ಅಂತೀವಿ. ಈ ನಾನು ಮೊನ್ನೆ ನಾನು ಚೆಕ್ ಮಾಡಿದೆ, ನನಗೂ ಭಯ ಆಗ್ತಾ ಇದೆ ನೋಡಿ. ಈಗ ನಿನ್ನೆ ಮೊನ್ನೆ ನಾನು ಚೆಕ್ ಮಾಡಿಸಿದೆ, 109 ಅಂದ್ರೆ ಬಿಫೋರ್ ಫುಡ್ ಅಂದ್ರೆ ಅದು ಪ್ರೀ ಡಯಾಬಿಟಿಕ್ ಸ್ಟೇಟ್ ಅಂತ ಹೇಳಿ. ನೀವು ಈಗಿಂದನೇ ಎಚ್ಚರಗೊಂಡು ನೀವು ಡಯಟ್ ಎಕ್ಸಸೈಸ್ ನ ಅಳವಡಿಸ್ಕೊಂಡ್ರೆ ಅಂದ್ರೆ ದಾರಿನಲ್ಲಿ ಇದೆ ಅಂದಂಗೆ ಇದೆ 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 ಡಯಾಬಿಟಿಸ್ ಮುಂದೆ ಬರೋದಿದೆ. ಅದನ್ನ ಒಂದು 3-5 ವರ್ಷ ಮುಂದೆ ಹಾಕ್ಬೇಕಂದ್ರೆ ಈಗ್ಲಿಂದನೇ ನೀವು ನಾನು ಹೇಳಿದಾಗೆ ಹೈ ಕ್ಯಾಲರಿ ಫುಡ್, ಜಂಕ್ ಫುಡ್ ಇವುಗಳನ್ನೆಲ್ಲ ಅವಾಯ್ಡ್ ಮಾಡಿ ಸರಳವಾದ ಆಹಾರವನ್ನು ತಗೊಂಡು ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ಮಾಡಿಕೊಂಡು ವ್ಯಾಯಾಮ ಬಿಡದೆ ಮಾಡಿ ನಿಮ್ಮ ಶೆಡ್ಯೂಲ್ ಬಿಸಿ ಇರಬಹುದು. ನಾನು ಚೆಕ್ ಮಾಡಿಸಿದಾಗ ಅವ್ರು ಹೇಳಿದ್ರು 109 ಬಿಫೋರ್ ಫುಡ್ ಇದೆ ಅಂತಂದ್ರೆ ನೋ ನಾರ್ಮಲ್ ಇದು ಅಂತ ಹೇಳಿದ್ರಲ್ಲ. ಅದು ಲ್ಯಾಬ್ ರೇಂಜಸ್ ಕೊಡ್ತಾರೆ ಕೆಲವು, ಅವ್ರು ಹೇಳಿದ್ರು ಕೂಡ ಸಮಾಧಾನದಿಂದ ಬಂದ್ಬಿಟ್ಟೆ, ನನಗೆ ಡಯಾಬಿಟಿಸ್ ಇಲ್ಲಲ್ಲಪ್ಪ ಅಂತ. ಇದು ಪ್ರೀ ಡಯಾಬಿಟಿಸ್, ಡಯಾಬಿಟಿಸ್ ಇಲ್ಲ, 125 ದಾಟಿದ್ರೆ ನೀವು ಡಯಾಬಿಟಿಸ್ ಇದೆ ಅಂತ ಹೇಳಿ. ಓಕೆ, 109 ಅನ್ನೋದು ಪ್ರೀ ಡಯಾಬಿಟಿಸ್ ಅಲ್ಲ, ನೀವು ಪ್ರೀ ಡಯಾಬಿಟಿಸ್ ಅಂತ ಸೇರಿಸ್ಕೊಂಡು ಹೇಳ್ತಾ ಇದ್ದೀರಲ್ಲ, ಅದು ಈಗ ಇಂಟರ್ನ್ಯಾಷನಲ್ ಟರ್ಮಿನಾಲಜಿ ಆಗಿ ಬಂದ್ಬಿಟ್ಟಿದೆ. ಇದನ್ನು ಯಾಕೆ ನಮ್ಮ ದೇಶದಲ್ಲಿ ಇನ್ನೂ ಹೆಚ್ಚಾಗಿ ಪಾಲಿಸಬೇಕು, ಈಗ ಡಯಾಬಿಟಿಸ್ ಅಷ್ಟು ಹೆಚ್ಚಾಗ್ತಾ ಇದೆ. ನೀವು ಇದನ್ನು ಗಮನಕ್ಕೆ ತರದಲ್ಲ, ಇನ್ನು 6 ಯಾವಾಗ ಮಾಡಿಸಿದ್ರೆ ಅದು 126 ದಾಟ್ಬಿಟ್ಟಿರುತ್ತೆ. ಡಯಾಬಿಟಿಸ್ ಬಂದ ನಂತರ ಅದನ್ನು ಟ್ರೀಟ್ಮೆಂಟ್ ಕೊಡಲೇಬೇಕಾಗತ್ತೆ. ವ್ಯಾಯಾಮ ಡಯಟ್ನಲ್ಲಿ ಸ್ವಲ್ಪ ದಿನ ಕಂಟ್ರೋಲ್ ಆಗ್ಬೋದು, ಆಮೇಲೆ ಮಾತ್ರೆ ಕೊಡಲೇಬೇಕಾಗತ್ತೆ. ಅದೇ ನಿಮ್ಮ ಬಾಡಿ ವೆಯ್ಟ್ ನಾರ್ಮಲ್ ಇದ್ದು ಪ್ರೀ ಡಯಾಬಿಟಿಕ್ ಸ್ಟೇಟ್ನಲ್ಲೇ ನೀವು ಎಚ್ಚರಗೊಂಡ್ರೆ ಅದನ್ನು ಬರೋದನ್ನೇ ಮುಂದಕ್ಕೆ ಹಾಕ್ಬೋದು. ನಿಮಗೆ ವಯಸ್ಸು ಒಂದು 40-45 ಇದ್ದರೆ ಅದನ್ನು ಅಟ್ಲೀಸ್ಟ್ 50 ಮೇಲೆ ಬರೋ ಥರ. ಯಾಕೆಂದರೆ ಡಯಾಬಿಟಿಸ್ ಬಂದ ನಂತರ 15 ನಂತರ ಕಾಂಪ್ಲಿಕೇಶನ್ಸ್ ಜಾಸ್ತಿ. ಅಲ್ಲ ಡಾಕ್ಟರ್, ನೀವು ಹೇಳೋದು ನನಗೂ ಕೂಡ ಸ್ವಲ್ಪ ಭಯ ಕಾಡ್ತಾ ಇದೆ. ಈಗ ಆತಂಕನೂ ಬೇಡ. ಅಲ್ಲ, ಈಗ ಪ್ರೀ ಡಯಾಬಿಟಿಸ್ ಅಂತ ಹೇಳಿದ್ರಿ, ಹೌದಾ, ದಾರಿನಲ್ಲಿ ಇದೆ, ಸಿಂಪ್ಟಮ್ ಇದೆ ಅಂದಂಗೆ ಆಯ್ತು, ಅದ್ರ ಬಂದಿಲ್ಲ ಇನ್ನು, ಬರೋದ್ರಲ್ಲಿದೆ. ಎಚ್ಚರಿಕೆ ವಹಿಸಿ, ನೀವು ಜಾಗೃತ ಆಗಿ ಸ್ವಲ್ಪ ಎಕ್ಸರ್ಸೈಸ್ ಮಾಡೋದು ಎಲ್ಲ ಮಾಡಿ ಅಂತ ಹೇಳ್ತಾ ಇದ್ರಿ. ಹೌದು, ಕರೆಕ್ಟ್. ಓಕೆನಾ, ಒಂದ್ ವೇಳೆ ಮಾಡದೆ ಇದ್ರೆ ಗ್ಯಾರಂಟಿ ಅಂದಂಗೆ ಆಯ್ತು. ಹೌದು, ಅದು ಖಂಡಿತ ಬರ್ದಿಟ್ಟಾಗೆ ಹಾಗೆ ಇರ್ತದೆ. ಅದರಲ್ಲಿ ನಿಮ್ ತಂದೆ ತಾಯಿಗೆ ಡಯಾಬಿಟಿಸ್ ಇದ್ರೆ ಅದೊಂದು ಆನುವಂಶಿಕವಾಗಿ ಜೆನೆಟಿಕ್ ಬರೋದು ಕಾಮನ್ ಇರುತ್ತೆ. ಸೊ ಇದಕ್ಕೆ ಫಾಸ್ಟಿಂಗ್ ವ್ಯಾಲ್ಯೂ ಆಯ್ತು. ಆ ನಂತರ ನಾಷ್ಟಾ ಅಥವಾ ಬ್ರೇಕ್ಫಾಸ್ಟ್ ತಗೊಂಡು ಆಫ್ಟರ್ ಫುಡ್ 1.5 ಗಂಟೆಯಿಂದ 2 ಗಂಟೆಗೆ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಮತ್ತೆ ಮಾಡಿದಾಗ 200 ಹೈ ವ್ಯಾಲ್ಯೂ ಬಂದ್ರೆ ಡಯಾಬಿಟಿಕ್ ಅಂತ ಲೇಬಲ್ ಮಾಡ್ತಾರೆ. ಅದೇ 140-199 ಇದ್ರೆ ಪ್ರೀ ಡಯಾಬಿಟಿಕ್ ಅಂತ. ಓಕೆ, ಓಕೆ. ಸೊ ಈ ಫಾಸ್ಟಿಂಗ್ ಬ್ಲಡ್ ಶುಗರ್ ಹೆಚ್ಚಾಗೋದಕ್ಕೆ ಕಾರಣ ಬೇರೆ, ಓಕೆ, ತಿಂಡಿ ಆದ್ಮೇಲೆ ಶುಗರ್ ಹೆಚ್ಚಾಗೋದಕ್ಕೆ ಕಾರಣ ಬೇರೆ, ಓಕೆ, ಮೆಟಬಾಲಿಕ್ ಕಾರಣಗಳೇ ಬೇರೆ. ಓಕೆ, ಅದಲ್ಲದೆ ಈಗಿನ ರೀಸೆಂಟ್ ಟೈಮ್ಸ್ನಲ್ಲಿ ನಮ್ಮ ದೇಶದಲ್ಲಿಗಿಂತ ಎಲ್ಲ ಹೆಚ್ಚಿಗಿನ ಬೇರೆ ದೇಶಗಳಲ್ಲಿ ಮುಂಚೆ ಕಾಮನ್ ಇತ್ತು, ಇಲ್ಲೂ ಕೂಡ 3 ಬ್ಲಡ್ ಶುಗರ್ ಟೆಸ್ಟ್ ಮಾಡೋದೊಂದು HbA1c ಅಂತ ಬಂದಿದೆ, ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ. ಅದು ಲಾಸ್ಟ್ 3 ಆವ್ರೇಜ್ ಬ್ಲಡ್ ಶುಗರ್ ಲೆವೆಲ್ ಇಡುತ್ತೆ. ಅದನ್ನು 7% ಒಳಗಡೆ ಇಟ್ಕೋಬೇಕು ಅಂತ ಹೇಳ್ತಾರೆ. ಅದು ಡಯಾಬಿಟಿಕ್ ಪೇಷೆಂಟ್ಗೆ ಟಾರ್ಗೆಟ್. ಸಾಮಾನ್ಯವಾದ ಮನುಷ್ಯನಿಗೆ ಅದು 5.7-6.4 ವರೆಗೂ ಇದ್ರೆ ಪ್ರೀ ಡಯಾಬಿಟಿಕ್ ಅಂತಾರೆ. ಈಗ ಪ್ರೀ ಡಯಾಬಿಟಿಕ್ ಅಲ್ಲಿಗೆ 3 ಆಯ್ತು. ಖಾಲಿ ಹೊಟ್ಟೆನಲ್ಲಿ ಬ್ಲಡ್ ಶುಗರ್ 105-125 ಇದ್ರೆ, ತಿಂಡಿ ನಂತರ 140-199 ಇದ್ರೆ, ಅಥವಾ ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ 5.7 ಮೇಲಿಂದ 6.4 ಒಳಗಡೆ ಇದ್ರೆ ಪ್ರೀ ಡಯಾಬಿಟಿಕ್. ಇನ್ಮೇಲೆ ಹೆಚ್ಚರಾಗೊಳ್ಳಿ, ಈಗ ನೀವು ಕರೆಕ್ಟ್ ಇನ್ ಮುಂದೆ ಲೈಫ್ ಸ್ಟೈಲ್ನ ಕರೆಕ್ಟ್ ಮಾಡ್ಕೊಳ್ಳಿ ಅಂತ ದೇವ್ರು ನಮಗೆ ಕೊಟ್ಟರೋ ವಾರ್ನಿಂಗ್. ಮಾಡಬಾರ್ದು. ಎಸ್ ಡಾಕ್ಟರ್, ಒಬ್ರು ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ರಾಯಚೂರಿನಿಂದ ಮಲ್ಲಿಕಾರ್ಜುನ್ ಅಂತ ಕರೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಅವರೇ ಮಾತಾಡಿ, ನಾವು ಡಯಾಬಿಟಿಸ್ ಕಾಯಿಲೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಡಾಕ್ಟರ್ ಪ್ರಶಾಂತ್ ಕುಮಾರ್ ಅವರಿದ್ದಾರೆ, ತಮ್ಮ ಪ್ರಶ್ನೆ ಇದ್ರೆ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನನಗೆ ಡಯಾಬಿಟಿಸ್ 15 ಆಯ್ತು. ತಮ್ಮ ವಯಸ್ಸು? ನನ್ನ ವಯಸ್ಸು 52. 57 ವರ್ಷಕ್ಕೆ ಶುರು ಆಗಿದೆ. ಓಕೆ. ಆಮೇಲೆ ಇಷ್ಟು ದಿವಸ ಏನ ಅಷ್ಟೊಂದ ತೊಂದರೆ ಇದ್ದಿದ್ದಿಲ್ಲ. ಹೌದು, ಈಗೀಗ ಅದು ಕಂಟ್ರೋಲ್ ಮೀರ್ತಾ ಇದೆ ಸರ್. 260 ತನಕ ಹೋಗ್ತಾ ಇದೆ. ಆಮೇಲೆ ಈಗ ನಾನು ಸ್ವಲ್ಪ ನಡೆದ್ರೆ ನನಗೆ ತೇಗ್ ಬರ್ತಾ ಇದೆ. ತೇಗ್ ಬರುತ್ತೆ ಅಂದ್ರೆ ಸುಸ್ತಾಗುತ್ತೆ. ದಮ್ಮು ಕಟ್ತಾರೆ ಅಂತ. ಅದಲ್ಲದೆ ಬೇರೆ ಏನಾದ್ರು ಚಿಹ್ನೆಗಳಿದ್ಯಾ? ಬೇರೆ ಏನ್ ಚಿಹ್ನೆಗಳಿಲ್ಲ ಸರ್. ಹೌದಾ? ಉಬ್ಬಸ್ ಬರ್ತಾ ಇದೆ ಅಂತ. ಉಬ್ಬಸ ಬರ್ತದೆ ಹೇಳಿದ್ರೆ ನೈಟ್ ಬರುತ್ತೆ ನನಗೆ, ನೈಟ್ 2 ಮುಂದೆ. ನೀವೀಗ 200 ಮೇಲೆ ದಾಟಿದೆ ಬ್ಲಡ್ ಶುಗರ್ ಲೆವೆಲ್ ಈಗ ರೀಸೆಂಟ್ ಟೈಮ್ ಅಂದ್ರೆ ಇತ್ತೀಚೆಗೆ ಅಷ್ಟೇ, ಅದಕ್ಕೆ ಮುಂಚೆ 2 ಆಯ್ತು ಸರ್ ನನಗೆ ಅದು 200 ದಾಟಿ. 2 ಹಾಗೆ ಇದೆ. ನೀವೀಗ ತಗೊಳ್ತಾ ಇರೋ ಮಾತ್ರೆಗಳಲ್ಲಿ ಯಾವ ಮಾತ್ರೆಗಳಿವೆ? ಅದಲ್ದಲೆ ಈಗ ಹೊಸದಾಗಿ ಈಗ 6 ಮತ್ತೆ ಅದಕ್ಕೆ 2 ಮುಂಚೆಯಿಂದ ಇನ್ನೂ ಕೆಲವಾರು ಮಾತ್ರೆಗಳು ಮಾರ್ಕೆಟ್ನಲ್ಲಿ ಬಂದಿವೆ. ಈಗ ಮುಂಚೆಯಿಂದ ಇರೋ ಮಾತ್ರೆಗಳಲ್ಲಿ ಕಂಟ್ರೋಲ್ ಬರದೇ ಇದ್ದವ್ರಿಗೆ
ಜೊತೆನಲ್ಲಿ ನಿಮ್ಮ ಸಹಕರಣೆನೂ ಬೇಕು. ನೀವು ವಾಕಿಂಗು ಎಕ್ಸಸೈಸ್ ಡಯಟ್ ಅವಾಗ ನಾನಿಂದ ಅವಾಗಿಂದ ಹೇಳ್ತಾ ಇರೋದನ್ನೆಲ್ಲ ನೀವು ಕೇಳಿಸ್ಕೊಂಡಿದ್ರೆ ಆ ರೀತಿ ಲೈಫ್ ಸ್ಟೈಲ್ ಲೀಡ್ ಮಾಡಿ ಮುಂಚಿನ ಮಾತ್ರೆಗಳಲ್ಲಿ ಕಂಟ್ರೋಲ್ ಬರದೇ ಇದ್ದರೆ ಇಲ್ಲ ನೀವು ಇನ್ಸುಲಿನ್ಗೆ ಸ್ವಿಚ್ ಓವರ್ ಆಗೋ ಒಂದು ನಿಮ್ಮ ಡಾಕ್ಟರ್ ಸಲಹೆ ಸಿಕ್ಕಿದ್ದಲ್ಲಿ ಹೆಸಿಟೇಟ್ ಮಾಡಬೇಡಿ, ಅಂದರೆ ಹಿಂದರಿಕೆ ಹಾಕಬೇಡಿ. ಡಾಕ್ಟರ್ ಏನಾದರೂ ಇನ್ಸುಲಿನ್ ಬೇಕಾಗತ್ತೆ ನಿಮಗೆ ನಿಮಗೆ ಕಂಟ್ರೋಲ್ಗೆ ಅಂತ ಹೇಳಿದ್ರೆ ಅದನ್ನಾದ್ರೂ ಮಾಡಿ. ಅಥವಾ ಇನ್ನೂ ಹೊಸ ಹೊಸ ಮಾತ್ರೆಗಳು ಬಂದಿದೆ ಮಾರ್ಕೆಟ್ಗೆ, ಈಗ 2 ವರ್ಷದಿಂದ ಅದ್ಭುತವಾದ ಒಳ್ಳೊಳ್ಳೆ ಮಾತ್ರೆಗಳು ಬಂದಿದೆ, ಇವುಗಳನ್ನು ಅವರೇನಾದರೂ ನಿಮಗೆ ನಿಮ್ಮ ನಿಮ್ಮ ಎಕನಾಮಿಕ್ ಲಿಮಿಟಲ್ಲಿ ಅಂದರೆ ನೀವು ಆ ಖರ್ಚಿಗೆ ಒಪ್ಪಿಕೊಂಡು ಅದೆಲ್ಲ ಆಗೋದಾದರೆ ಇನ್ನೂ ಒಳ್ಳೊಳ್ಳೆ ಮಾತ್ರೆಗಳು ಬಂದಿದೆ, ಅವುಗಳನ್ನು ಕೇಳಿ ನಿಮ್ಮ ಡಾಕ್ಟ್ರಲ್ಲಿ ಮಾಹಿತಿ ಪಡ್ಕೊಂಡು ನೀವು ತಗೋಬೋದು. ಎಸ್ ಮಲ್ಲಿಕಾರ್ಜುನ್, ಕರೆ ಮಾಡೋದಕ್ಕಾಗಿ ಧನ್ಯವಾದ. ಹಾಗೆಯೇ ಹೆಚ್ಚಿನ ಮಾಹಿತಿಗಾಗಿ ನಾವೇನು ನಂಬರ್ ತೋರಿಸ್ತಾ ಇದ್ದೀವಿ ಡಾಕ್ಟರ್ದು, ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದಾಗಿದೆ. ಎಸ್ ಡಾಕ್ಟ್ರೆ, ಈಗ ಡಯಾಬಿಟಿಸ್ ಬಗ್ಗೆ ನೀವು ಭಾಳಷ್ಟು ಜಾಗೃತಿಯನ್ನು ಮೂಡಿಸಿದ್ರಿ, ಹೇಳಿದ್ರಿ ಅದರ ಯಾವ ಥರ ಸಿಂಪ್ಟಮ್ ಏನು ಅಂತ. ಸೊ ಕಾಂಪ್ಲಿಕೇಶನ್ಸ್ ಬಗ್ಗೆನೂ ಕೂಡ ಸ್ವಲ್ಪ ಹೇಳಿಬಿಡಿ. ಕಾಂಪ್ಲಿಕೇಶನ್ಸ್ ಸಾಮಾನ್ಯವಾಗಿ ಡಯಾಬಿಟಿಸಿಂದ ಮೈಕ್ರೋವ್ಯಾಸ್ಕ್ಯುಲರ್ ಮತ್ತು ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂತ ಆಗುತ್ತೆ. ಇದು ಮೆಡಿಕಲ್ ಟರ್ಮಿನಾಲಜಿಸ್. ಸಾಮಾನ್ಯ ಜನಕ್ಕೆ ತಿಳಬೇಕು ಅಂದರೆ ಸಣ್ಣ ಸಣ್ಣ ರಕ್ತನಾಳಗಳಲ್ಲಿ ಈ ಡಯಾಬಿಟಿಸ್ ಗ್ಲೂಕೋಸ್ ಹೈ ಇರೋದರಿಂದ ಕೆಲವು ಅಡಚಣೆಗಳಾಗಿ ಕಿಡ್ನಿಗಳು, ಮೂತ್ರಪಿಂಡಗಳು, ಕಣ್ಣು, ಕಣ್ಣಿನಲ್ಲಿ ರೆಟಿನಾ ಅಂತ ಒಂದು ಅದು, ಮತ್ತು ನಮ್ಮ ನರಗಳ ದುರ್ಬಲತೆ ಕಾಣಿಸ್ಕೊಳುತ್ತೆ. ಈ ನರಗಳಿಗೆ ಹೋಗೋ ರಕ್ತನಾಳಗಳು ತಡೆದು, ಅಂದ್ರೆ ಈಗ ನರಗಳ ದೌರ್ಬಲ್ಯ ಉಂಟಾಯ್ತು ಅಂತಂದ್ರೆ ಸ್ಟ್ರೋಕ್ ಹೊಡೆಯುವಂತ ಸಾಧ್ಯತೆ ಇರುತ್ತೆ, ರೆಟಿನಾ ಹಾಳಾಯ್ತು ಅಂದ್ರೆ ದೃಷ್ಟಿ ಹೋಗುವಂತ ಸಾಧ್ಯತೆ ಇರುತ್ತೆ, ಕಿಡ್ನಿ ಇದು ಪರಿಣಾಮ ಕಿಡ್ನಿ ಫೇಲ್ ಆಗುವಂತ ಸಾಧ್ಯತೆ ಇರುತ್ತೆ. ಕಿಡ್ನಿ ಕಾಯಿಲೆಗಳೇ ಬರ್ತವೆ. ಹೌದು, ನರಗಳ ದುರ್ಬಲತೆ ಅಂದ್ರೆ ಸ್ಟ್ರೋಕ್ ಅಂತ ಆಗೋದಿಲ್ಲ, ಈ ಆಟೋನಾಮಿಕ್ ನ್ಯೂರೋಪತಿ ಅಂತ ಆಗುತ್ತೆ. ಅಂದ್ರೆ ನಾನು ಅವಾಗಲೇ ಸಿಂಪಥೆಟಿಕ್ ಅಂಡ್ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಇದೆ ಅಂತ ಹೇಳಿದೆ, ನಮ್ಮ ಹಾರ್ಟ್ನ ಎಲ್ಲ ರೆಸ್ಪಿರೇಷನ್ ಬೇರೆ ಅದನ್ನೆಲ್ಲ ಕಂಟ್ರೋಲ್ ಮಾಡುವಂತ, ಅದ್ರ ಇಂಬ್ಯಾಲೆನ್ಸ್ ಆಗಿಬಿಟ್ರೆ ಹಾರ್ಟ್ ಅಟ್ಯಾಕ್ಸ್ ಇಸ್ಕೀಮಿಕ್ ಹಾರ್ಟ್ ಅಟ್ಯಾಕ್ಸ್ ಅಂತ ಹೇಳ್ತೀವಿ, ಆ ಸಂದರ್ಭಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನರಗಳ ದುರ್ಬಲತೆ ತಡೆಯೋದು ಎಲ್ಲದಕ್ಕಿಂತ ಮುಖ್ಯ, ವೆರಿ ಇಂಪಾರ್ಟೆಂಟ್. ಅದು ನಮಗೆ ಎಷ್ಟೋ ಜನರಲ್ಲಿ ಭಾಳ ವರ್ಷಗಳು ತುಂಬ ಹೆಚ್ಚಿನ ಸೈನ್ಸ್ ಅಲ್ಲಿ ಇರೋದಿಲ್ಲ, ಬರೀ ಕೈ ಕಾಲು ಉರಿ, ಕಾಲು ಜೋವು ಹಿಡಿಯೋದು, ಯಾವಾಗ ನೋಡಿದ್ರು ಮೈ ಕೈ ನೋವು ಉರಿ ಅಂತ ಹೇಳ್ತಾ ಇರ್ತಾರೆ, ಈ ಚಿಹ್ನೆಗಳು ಮಾತ್ರ ಇರುತ್ತೆ. ಆದರೆ ಈ ಆಟೋನಾಮಿಕ್ ಇದಾದಾಗ ಅವ್ರಿಗೆ ರೆಸ್ಟಿಂಗ್ ಹಾರ್ಟ್ ರೇಟ್, ಅಂದರೆ ನಾವು ಅವರು ರೆಸ್ಟಲ್ಲಿ ಇದ್ದಾಗ ಕೂಡ ಹಾರ್ಟ್ ರೇಟ್ ನೋಡಿದ್ರೆ ತುಂಬ ಹೈ ಇರುತ್ತೆ. ಸಾಮಾನ್ಯವಾಗಿ 70-80 ಇದ್ದವರಲ್ಲಿ 110 ಆ ಥರ ಹಾರ್ಟ್ ರೇಟ್ ರೆಸ್ಟಲ್ಲಿ ಕೂಡ ಇರುತ್ತೆ. ಅವರು ಮಲಗಿಸಿದ್ದವ್ರನ್ನ ಎಬ್ಬಿ ನಿಲ್ಲಿಸಿದ್ರೆ ಬ್ಲಡ್ ಪ್ರೆಷರ್ ಸಡನ್ ತುಂಬ ಫ್ಲಕ್ಚುಯೇಟ್ ಆಗ್ತದೆ. ಎಸ್ ಸರ್, ಕೊನೆಯದಾಗಿ ಈಗ ಆಲ್ರೆಡಿ ಈ ಒಂದು ರೋಗ ಅಥವಾ ಈ ಒಂದು ಕಾಯಿಲೆಗೆ ಬಾಧೆಗೊಳಗಾದಂಥವ್ರು ಇದ್ದವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ, ಮತ್ತು ಈ ಕಾಯಿಲೆ ಬಾರದಂಗೆ ನಾವು ಎಚ್ಚರಿಕೆಯಿಂದ ಇರಬೇಕಾದ್ರೆ ಅಂಥವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ, ಕೊನೆಯದಾಗಿ ಟಿಪ್ಸ್ ಕೊಡಿ. ಓಕೆ, ಕಾಯಿಲೆನೇ ಬಾರದಾಗಿರೋಗ್ಬೇಕು ಅನ್ನೋದು ನಮ್ಮ ನಮ್ಮ ಕಷ್ಟಪಡುವ ಒಂದು ನೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೇಳಿದಾಗೆ ಡಯಟ್ ಮತ್ತು ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಯೋಗ, ಮೆಡಿಟೇಷನ್ ಇವುಗಳನ್ನೆಲ್ಲ ಮಾಡಬೇಕಾಗ್ತದೆ. ಓಕೆ ಸರ್, ಈಗಾಗಲೇ ಬಂದವರು ದಯವಿಟ್ಟು ನಿಮ್ಮ ಡಾಕ್ಟರ್ ಹೇಳಿರೋ ಸಲಹೆಗಳನ್ನ ಒಂದೂ ಬಿಡದ ಹಾಗೆ ಸಲಹೆಗಳನ್ನ ಪಾಲಿಸಬೇಕು. ಎಸ್, ಎಕ್ಸ್ಪೆಷಲಿ ನೀವು ಮೆಡಿಸಿನ್ ಒಂದರ ಮೇಲೆ ಪೂರ್ತಿ ಇದು ಹಾಕಬೇಡಿ, ನಿಮ್ಮ ಲೈಫ್ ಸ್ಟೈಲ್ ಇದನ್ನು ಮಾಡ್ಕೊತಾ ಹೋಗಿ. ಮತ್ತು ಅವ್ರು ಹೇಳೋ ಫ್ರೀಕ್ವೆನ್ಸಿನಲ್ಲಿ ಟೆಸ್ಟ್ ಮಾಡ್ತಾ ಇರಬೇಕು, ಬ್ಲಡ್ ಶುಗರ್ಸ್ನ ಟೆಸ್ಟ್ ಮಾಡಿ ಮಾಡಿ ಆವಾಗವಾಗ ಡಾಕ್ಟರ್ನ ಕಾಣಬೇಕು. ಕೆಲವು ಸರಿ ನಾನು ನನ್ನ ಪ್ರಾಕ್ಟೀಸ್ನ ನೋಡಿದ್ದೀನಿ, ಕೆಲವು ಸರಿ ಡಾಕ್ಟರ್ನ 2 ವರ್ಷ 3 ವರ್ಷ ನೋಡೋದಿಲ್ಲ. ಎಸ್, ಶುಗರ್ ತುಂಬ 500-600 ದಾಟಿದಾಗ ಒಂದ್ಸರಿಗೆ ಬರ್ತಾರೆ. ನಾನು 3 ವರ್ಷದ ಹಿಂದೆ ಬರೆದಿದ್ದ ಮೆಡಿಸಿನ್ ಈಗಲೂ ಆಗಬೇಕಂತೇಳಿದೆ. ಮಾತ್ರೆಗಳಲ್ಲಂತೂ ಒಂದೇ ಮಾತ್ರೆ 2-2.5 ವರ್ಷ ನಡೆಯೋದೇ ಕಷ್ಟ. ಎಸ್, ಎರಡನೇ ಮಾತ್ರೆ ಸೇರಿಸುವಂಥ ಸಂದರ್ಭ 2.5 ವರ್ಷದ ಆದಮೇಲೆ ಬರ್ಬೋದು ಆ ಪೇಷಂಟ್ನಲ್ಲಿ. ಅವರು 3 ವರ್ಷ ಆದ ನಂತರ ಅಷ್ಟು ಬೇಗ ಜಾಗೃತಿಯನ್ನು ವಹಿಸಿ ವಹಿಸಿ ಮೆಡಿಕೇಶನ್ ತಗೊಳ್ಳಿ ಅಂತ ಹೇಳ್ತಾ ಹೇಳ್ತಾರೆ. ಥ್ಯಾಂಕ್ ಯು ಡಾಕ್ಟ್ರೆ, ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಡಯಾಬಿಟಿಸ್ ಬಗ್ಗೆ, ತಮಗೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ನೀವು ಕೂಡ ಡಾಕ್ಟರ್ ಜೊತೆ ಮಾತಾಡಬೇಕು ಮತ್ತು ಡಾಕ್ಟ್ರಿಂದ ನೀವು ಮಾಹಿತಿಯನ್ನು ಪಡೆಯಬೇಕಾದ್ರೆ ಡಾಕ್ಟರು ವಿನಾಯಕ ಆಸ್ಪತ್ರೆ ಚಂದ್ರ ಲೇಔಟ್ನಲ್ಲಿ ಕೂಡ ಸಿಗ್ತಾರೆ ಡಾಕ್ಟರ್ ಪ್ರಶಾಂತ್ ಕುಮಾರ್ ಅವರು. ಹಾಗೆಯೇ ಚಿರಾಗ್ ಕ್ಲಿನಿಕ್ ಶಾಪ್ ಇದೆ RPC ಲೇಔಟ್ನಲ್ಲಿ, ಅಲ್ಲೂ ಕೂಡ ಸಿಗ್ತಾರೆ. ನಾವು ಏನು ನಂಬರ್ ಡಿಸ್ಪ್ಲೇ ಮಾಡ್ತಿದ್ದೀವಿ ಆ ನಂಬರ್ಗೆ ಕರೆ ಮಾಡುವ ಮೂಲಕ ಅವರನ್ನು ಭೇಟಿಯಾಗ್ಬೋದು. ಎಸ್, ಇದು ಈ ಹೊತ್ತಿನ ಇವ್ನಿಂಗ್ ಡಾಕ್ಟರ್ ಸಮಯ ಸಮಾಚಾರ ನಿರಂತರ.